ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ಶಾರದಾ ಮಾತಾಜಿಕೆ ಚಾನಲ್ಗೆ ಸ್ವಾಗತ. ನಾನು ಹೇಳಿದ್ನಲ್ವಾ, ಇನ್ನು ಮುಂದೆ ಓನ್ಲಿ ಲಿಸನಿಂಗ್ ಕ್ಲಾಸಸ್, ಅಂದರೆ ಓನ್ಲಿ ನಾನು ರೆಕಾರ್ಡ್ ಮಾಡಿಬಿಟ್ಟು ಅಂದರೆ ಸಿಂಪಲ್ ಆಗಿ ಹೇಳ್ತೇವೆ ವೀಕ್ಷಕರೇ. ಯಾವ ರೀತಿ ಅಂದರೆ ಆಡು ಭಾಷೆಯಲ್ಲಿ ಕಲಿಬೇಕು, ಯಾವತ್ತಿದ್ರು ಆಡ್ತಾ ಆಡ್ತಾ ಪಾಠ ಕಲಿಬೇಕು, ಅಂದರೆ ಕ್ಯಾಸುವಲ್ ಆಗಿ ಸಿಂಪಲ್ ಆಗಿ ಕಲಿಬೇಕು, ಸ್ಮಾರ್ಟ್ ಆಗಿ ಕಲಿಬೇಕು. ಸೊ ಆ ರೀತಿ ಮಾಡ್ತಿದ್ರು. ಇಲ್ಲಿ ಏನು ಸ್ಮಾರ್ಟ್ ಆಗಿ ಹೇಳ್ತೀನಿ, ಸಿಂಪಲ್ ಆಗಿ ಹೇಳ್ತೀನಿ ಅಷ್ಟೇ. ಇಷ್ಟಿಷ್ಟು ನೆನ್ಪಿಟ್ಕೊಳ್ಳಿ ಸಾಕು, ಅಂದರೆ ಇನ್ನೂ ಚೆನ್ನಾಗಿ ಓದಬೇಕು, ಬಟ್ ಸಿಂಪಲ್ ಆಗಿ ಹೇಳ್ತೀನಿ. ಈಗ ಹೊಸಬ್ರು ಸ್ವಲ್ಪ ಅವರಿಗೂ ಕೂಡ ಫ್ರೆಶರ್ಸ್ ಕೂಡ ಅನುಕೂಲ ಆಗುತ್ತೆ. ಸೊ ಎರಡು ಮೂರು ವರ್ಷದಿಂದ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇರೋರು ಕೂಡ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ಅಷ್ಟೇ, ಓಕೆನಾ? ಸೊ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಪ್ಲಸ್ ನಾನು ಹೇಳೋದನ್ನು ಲಿಸನ್ ಮಾಡಿ, ಆಮೇಲೆ ವಿಡಿಯೋ ಸುಮ್ಮನೆ 15-20 ನಿಮಿಷ ಇದೆ ಅವೆಲ್ಲ ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ. ಆರಾಮಾಗಿ ಇದನ್ನು ಯಾವಾಗ ಫ್ರೀ ಇರ್ತಿರಲ್ವಾ, ಫಾರ್ ಎಕ್ಸಾಂಪಲ್ ಎಲ್ಲೋ ಜರ್ನಿ ಮಾಡ್ತಾ ಇರ್ತೀರಾ, ಹಾಂ, ಆ ಟೈಮಲ್ಲಿ ಕೇಳಿ, ಫ್ರೀ ಇದ್ದಾಗ ಕೇಳಿ. ಅವನ ಸಂಸಾರ ದಯವಿಟ್ಟು ಕೇಳೋಕ್ಕೋಗ್ಬೇಡಿ, ಸರಿನಾ? ಅಯ್ಯೋ ಇದೇನಪ್ಪ 15-20 ನಿಮಿಷ ಐತೆ, ರಾಷ್ಟ್ರಪತಿ ಬಗ್ಗೆ ಇಷ್ಟ ಹೇಳಿದಾನೆ ಬರೀ ಲಿಸನಿಂಗ್ ಅಷ್ಟೇ ಅಂತೆ ಅಂತಂದು ಮುಂದೆ ಕೊಡಿಸೋದಾಗಲಿ ಆ ರೀತಿ ಮಾಡೋಕ್ಕೋಗ್ಬೇಡಿ, ಓಕೆನಾ? ಆರಾಮಾಗಿ ಲಿಸನ್ ಮಾಡಿ, ಫ್ರೀ ಇದ್ದಾಗ ಮಾತ್ರ ಕೇಳಿ, ಹಾಂ. ಕರೆಕ್ಟಾಗಿ ನಿಮಗೆ ನೆನಪಾಗುತ್ತೆ ವಿತ್ ಇಮ್ಯಾಜಿನೇಷನ್ ಆ್ಯಂಡ್ ಲಿಸನಿಂಗ್, ಓಕೆ? ಅವಾಗ ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ಸೊ ಭಾರತದ ರಾಷ್ಟ್ರಪತಿ ಕೇಂದ್ರ ಸರ್ಕಾರ ಅಡಿಯಲ್ಲಿ ಬರ್ತಾರೆ. ಸೊ ಭಾರತ ರಾಷ್ಟ್ರಪತಿ, ಸೊ ಭಾರತ ದೇಶದ ಮೊದಲ ಪ್ರಜೆ, ನಿಮಗೆಲ್ಲ ಗೊತ್ತಿರ್ಬೋದು, ಎಲ್ಲ 7th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಅಲ್ಲೆಲ್ಲ ಓದಿರ್ತೀರ. ಭಾರತ ದೇಶದ ಮೊದಲ ಪ್ರಜೆ ಯಾರು? ರಾಷ್ಟ್ರಪತಿ. ಸೊ ಇವರು ರಾಷ್ಟ್ರಪತಿಗಳು ಒಕ್ಕೂಟದ ಮುಖ್ಯಸ್ಥರಾಗಿರ್ತಾರೆ. ಸೊ ಕೇಂದ್ರದ, ಸೊ ಭಾರತ ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ, ಓಕೆನಾ? ಸೊ ಏನಿದು, ಎಷ್ಟನೇ ವಿಧಿ ಸೂಚಿಸುತ್ತೆ? ಭಾರತ ರಾಷ್ಟ್ರಪತಿ ಇರಲೇಬೇಕು ಅಂತ ಎಷ್ಟನೇ ವಿಧಿ ನೆನ್ಪಿಟ್ಕೊಳ್ಳಿ? 52ನೇ ವಿಧಿ. 52ನೇ ವಿಧಿ ಏನು ಸೂಚಿಸುತ್ತೆ? ಭಾರತದಲ್ಲಿ ಒಬ್ಬ ರಾಷ್ಟ್ರಪತಿ ಇರಲೇಬೇಕು ಅಥವಾ ಇರತಕ್ಕದ್ದು. ಸೊ ಇದು ಬ್ರಿಟನ್ ದೊರೆಯ ಹುದ್ದೆ ಏನು ಹೋಲುತ್ತದೆ, ಓಕೆನಾ? ಸೊ ನೆಕ್ಸ್ಟ್ 53ನೇ ವಿಧಿ, ಒಕ್ಕೂಟದ ಕಾರ್ಯಾಂಗ ಅಧಿಕಾರ. ಏನಪ್ಪಾ ಅಂದ್ರೆ ಕೆಲಸ, ಅವರ ಕಾರ್ಯ ಮಾಡಬೇಕು. ಫಾರ್ ಎಕ್ಸಾಂಪಲ್, ಯಾವುದಕ್ಕಾರ ಒಂದು ಮಸೂದೆಗೆ ಅಪ್ರೂವಲ್ ಕೊಡೋದಾಗ್ಲಿ ಅಥವಾ ಯಾವುದೋ ಒಂದು ಕಾರ್ಯ ನೇಮಕಾತಿ ಮಾಡೋದಾಗ್ಲಿ, ಸೊ ಆ ಥರ ಅಧಿಕಾರಗಳು ಇರ್ತವೆ. ಏನಪ್ಪಾ ಅಂದರೆ ಒಂದು ಪಾರ್ಲಿಮೆಂಟಲ್ಲಿ ಸುಮಾರುಗಳು ಮಸೂದೆ ಪೋಕ್ಸೋ ಆಗಲಿ, GST ಆಗಲಿ, ಸೊ ಮಸೂದೆ ಮಂಡನೆ ಮಾಡಿರ್ತಾರಲ್ಲ, ಇವರ ಸಹಿ ಆಗಲೇಬೇಕು, ಮ್ಯಾಂಡೇಟರಿ, ಕಂಪಲ್ಸರಿ ಆಗಲೇಬೇಕು, ಓಕೆನಾ? ಸಂಸತ್ತು ಅಂದರೆ ಆ ರೀತಿ ಅಲ್ಲಿ ಮಸೂದೆ ಪಾಸ್ ಆಗಿರುತ್ತಲ್ಲ, ಸೊ ರಾಷ್ಟ್ರಪತಿ ಒಪ್ಪಿಗೆ ಆಗಲೇಬೇಕು. ಸಂಸತ್ತು, ರಾಷ್ಟ್ರಪತಿ, ಮತ್ತು ರಾಷ್ಟ್ರಪತಿ, ಲೋಕಸಭೆ, ರಾಜ್ಯಸಭೆ. ಸೊ ಲೋಕಸಭೆ ರಾಜ್ಯಸಭೆಯಲ್ಲಿ ಮಸೂದೆ ಮಂಡನೆ ಮಾಡ್ತಾರಲ್ಲ, ಸೊ ಇದು ಇವ್ರ ಅಪ್ರೂವಲ್ ಆಗಲೇಬೇಕು, ಓಕೆನಾ? ಇವ್ರ ಸಹಿ ಆಗಲೇಬೇಕು, ಓಕೆನಾ? ಸೊ ಇವ್ರನ್ನ ನಾಮಮಾತ್ರ ಹುದ್ದೆ ಅಂತಾರೆ, ಯಾಕಂದರೆ ಬರೀ ಇವರು ಓನ್ಲಿ ನೇಮಕ ಮಾಡೋದು ಜಾಸ್ತಿ, ಸೊ ನಾಮಮಾತ್ರ ಹುದ್ದೆ, ಉತ್ಸವ ಮೂರ್ತಿ ಅಂತಲೂ ಕರೀತಾರೆ. ಸೊ ನೆಕ್ಸ್ಟು, ನೆಕ್ಸ್ಟ್ ಬರೋಣ, ರಾಷ್ಟ್ರಪತಿ ಚುನಾವಣೆ ಕೇಳ್ತಾನೆ. ರಾಷ್ಟ್ರಪತಿ ಚುನಾವಣೆ ನೆನ್ಪಿಟ್ಕೊಳ್ಳಿ, 54ನೇ ವಿಧಿ. ಸೊ 54ನೇ ವಿಧಿ ಏನು ಸೂಚಿಸುತ್ತೆ? ರಾಷ್ಟ್ರಪತಿ ಚುನಾವಣೆ. ಸೊ ಚುನಾವಣೆ ಇದು ನೇರ ಜನರಿಂದ ಆಯ್ಕೆ ಆಗಲ್ಲ, ಸೊ ಇದರದ್ದೇ ಆದ ಒಂದು ವಿಶೇಷತೆ ಇರುತ್ತೆ. ವಿಶೇಷ ಮತದಾರ ವರ್ಗ, ಎಲೆಕ್ಟ್ರಲ್ ಕಾಲೇಜ್ ಅಂತಾರೆ ಇದಕ್ಕೆ. ಸೊ ಎಲ್ಲರೂ ಈಗ ಫಾರ್ ಎಕ್ಸಾಂಪಲ್ ಪ್ರಧಾನಮಂತ್ರಿ, MLA, ಮುಖ್ಯಮಂತ್ರಿ ಎಲ್ಲ ಜನರಿಂದ ವೋಟ್ ಹಾಕಿ ಗೆಲ್ಸ್ತಾರಲ್ವಾ, ಸೊ ಇವ್ರು ನೋಡ್ಬೋದಲ್ಲ ರಾಷ್ಟ್ರಪತಿನೂ ಅಂತ ಥಿಂಕ್ ಮಾಡ್ಬೋದು ಕೆಲವರು. ಇಲ್ಲ, ಎಲ್ಲದಕ್ಕೂ ಒಂದು ವಿಶೇಷತೆ ಅಂತ ಇದೆ, ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಎಲ್ಲರೂ ಜನರಿಂದ ಆಯ್ಕೆ ಮಾಡಿದರೆ ಮತ್ತೇನು ಬಂತು? ಸೊ ಅದಕ್ಕೆ ವಿಶೇಷತೆ ಅಂತ ಏನು ಬಂತು, ಅದಕ್ಕೆ ಸ್ಪೆಷಾಲಿಟಿ ಅಂತ ಏನು ಬಂತು? ಸೊ ಒಂದೊಂದು ಡಿಫ್ರೆಂಟ್ ಆಗಿರುತ್ತೆ. ಸೊ ಆ ರೀತಿ ಡಿಫ್ರೆಂಟ್ ಆಗಿ, ಸೊ ವಿಶೇಷ ಮತದಾರ ವರ್ಗ ಮುಖಾಂತರ ಇವ್ರನ್ನ ರಾಷ್ಟ್ರಪತಿನ ಆರಿಸ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ವಿಶೇಷ ಮತದಾರ ವರ್ಗ ಅಂತ ಇರುತ್ತಲ್ಲ, ಅದರಲ್ಲಿ ಯಾರ್ಯಾರು ಇರ್ತಾರೆ ಗೊತ್ತಾ? ನೆನ್ಪಿಟ್ಕೊಳ್ಳಿ, ಲೋಕಸಭೆ ಚುನಾಯಿತ ಪ್ರತಿನಿಧಿಗಳು, ಅಂದರೆ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದು ಬಂದಿರೋರು ಚುನಾಯಿತ ಪ್ರತಿನಿಧಿಗಳು, ಸರಿನಾ? ಮತ್ತು ರಾಜ್ಯಸಭೆ ಚುನಾಯಿತ ಸದಸ್ಯರು, ಅದೇ ಅವರೇ ರಾಜ್ಯಸಭೆಯಲ್ಲಿ ಗೆದ್ದು ಬಂದಿರೋರು. ಮತ್ತು ರಾಜ್ಯಗಳ ಎಲ್ಲ 28 ರಾಜ್ಯಗಳಿದ್ದಾವಲ್ಲ, ಸೊ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ ಮತ್ತು ಪಾಂಡಿಚೇರಿ ಚುನಾಯಿತ ಸದಸ್ಯರುಗಳು. ಸೊ ಇದಿಷ್ಟನ್ನ ಏನಂತಾರೆ, ವಿಶೇಷ ಮತದಾರ ವರ್ಗ ಅಂತಾರೆ. ಸೊ ಇಷ್ಟು ಇವರಿಷ್ಟು ಇದಾರಲ್ಲ, ಇವರಿಷ್ಟು ಒಂದು ಕೋಟಾ ಥರ ಮಾಡಿಬಿಟ್ಟು, ಸಾರಿ, ಒಂದು ವರ್ಗ ಥರ ಮಾಡಿಬಿಟ್ಟು, ಸೊ ರಾಷ್ಟ್ರಪತಿನ ನೇಮಕ ಮಾಡ್ತಾರೆ. ನೆನ್ಬಿಟ್ಕೊಳ್ಳಿ, ಲೋಕಸಭೆ ಚುನಾಯಿತ ಪ್ರತಿನಿಧಿಗಳು, ರಾಜ್ಯಸಭೆ ಚುನಾಯಿತ ಸದಸ್ಯರ ಪ್ರತಿನಿಧಿಗಳು, ಮತ್ತು ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ ಮತ್ತು ಪಾಂಡಿಚೇರಿ ಚುನಾಯಿತ ಸದಸ್ಯರುಗಳು ಒಳಗೊಂಡ ಒಂದು ವಿಶೇಷ ಮತದಾರ ವರ್ಗ, ಇವರಿಂದ ರಾಷ್ಟ್ರಪತಿ ನೇಮಕ ಆಗ್ತಾರೆ, ಓಕೆನಾ? ಸೊ ನೆಕ್ಸ್ಟು, ಸೊ ಯಾವ ರೀತಿ ಮಾಡ್ತಾರೆ ಅಂದರೆ,
ನೆನ್ಪಿಟ್ಕೊಳ್ಳಿ. ಇದನ್ನ ಲೋಕಸಭೆ ಸದಸ್ಯರ ಓಟಿನ ಮೇಲೆ ಯಾವ ರೀತಿ ಬರುತ್ತೆ ಅಂದ್ರೆ, ಎಲ್ಲಾ ರಾಜ್ಯಗಳ ವಿಧಾನಸಭೆ ಸದಸ್ಯರ ಒಟ್ಟು ಓಟು ಮತ್ತೆ ಡಿವೈಡೆಡ್ ಬೈ ಸಂಸತ್ತಿನ ಚುನಾಯಿತ ಪ್ರತಿನಿಧಿಗಳ ಒಟ್ಟು ಸಂಖ್ಯೆ. ಸೊ ಅವಾಗ ಡಿವೈಡೆಡ್ ಬೈ ಮಾಡಿದ್ರೆ ಒಂದು ಕೋಟಾ ಸಿಗುತ್ತೆ ಆ ರೀತಿ. ಸೊ ಆ ರೀತಿ ಅಂದ್ರೆ ಎಲ್ಲಾ ರಾಜ್ಯಗಳ ವಿಧಾನಸಭೆ ಸದಸ್ಯರ ಒಟ್ಟು ಓಟು ಮತ್ತು ಸಂಸತ್ತಿನ ಚುನಾಯಿತ ಪ್ರತಿನಿಧಿಗಳ ಒಟ್ಟು ಸಂಖ್ಯೆ ಡಿವೈಡ್ ಬೈ ಮಾಡಿಕೊಂಡು 1000 ಮಾಡಿದ್ರೆ ಒಂದು ಮೌಲ್ಯ ಸಿಗುತ್ತೆ, ಓಟಿನ ಮೌಲ್ಯ ಸಿಗುತ್ತೆ. ಅದರ ಬೇಸ್ ಮೇಲೆ ರಾಷ್ಟ್ರಪತಿನ ಆಯ್ಕೆ ಮಾಡ್ತಾರೆ. ಓಕೆನಾ. ಸೊ ನೆಕ್ಸ್ಟ್ ಏನು ಬರಬೇಕು ಅಂದರೆ, ಇದು ರಾಷ್ಟ್ರಪತಿ ಚುನಾವಣೆ ಬ್ರಿಟಿಷ್ ನೀತಿ ತಜ್ಞ ಥಾಮಸ್ ಹೇರ್ ಪ್ರತಿಪಾದಿಸಿರುವ ಪ್ರಾತಿನಿಧ್ಯ ಪದ್ಧತಿ ಅನ್ವಯ ಏಕ ಪರಿವರ್ತಿತ ಮತದಾನ ಅದರಂತೆ ನಡೆಸಲಾಗುವುದು. ಎಕ್ಸಾಂಪಲ್ ಕೇಳ್ತಾನೆ. ಸೊ ಯಾವ ರೀತಿ ಮತದಾನ ಅಂದರೆ, ಏಕ ಪರಿವರ್ತಿತ ಮತದಾನ, ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ಓಟ್ ಸಿಸ್ಟಮ್ ಆ ರೀತಿ. ಓಕೆನಾ. ಸೊ ಪ್ರಾತಿನಿಧ್ಯದ ಮೇಲೆ ಸೊ ಅವ್ರನ್ನ ಆಯ್ಕೆ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್, ಸೊ ಒಂದು ಚುನಾವಣೆ ಅಂದರೆ ಒಂದೊಂದು ಕಾಯ್ದೆ ಇರುತ್ತೆ. ಸೊ ರಾಷ್ಟ್ರಪತಿ ಚುನಾವಣೆ ಕಾಯ್ದೆ 1952 ರಾಷ್ಟ್ರಪತಿ ಚುನಾವಣೆ ಕಾಯ್ದೆ ಜಾರಿಗೆ ತಂದರು. ಸೊ ಮುಂಚೆ 1974 ರಾಷ್ಟ್ರಪತಿ ಚುನಾವಣೆ ಕಾಯ್ದೆ ಇತ್ತು, ಬಟ್ ಇತ್ತೀಚೆಗೆ ಇರೋದು 1997 ರಾಷ್ಟ್ರಪತಿ ಚುನಾವಣೆ ಕಾಯ್ದೆ. ನೆನ್ಪಿಟ್ಕೊಳ್ಳಿ. ಇತ್ತೀಚೆಗೆ ಯಾವುದನ್ನು ಅನ್ವಯಿಸುತ್ತಾರೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ರಾಮನಾಥ್ ಕೋವಿಂದ್ ಆಗಿದ್ದಾರಲ್ಲ, ಸೊ ಯಾವುದನ್ನು ಅನ್ವಯಿಸುತ್ತಾರೆ ಅಂದರೆ 1997 ರಾಷ್ಟ್ರಪತಿ ಚುನಾವಣಾ ಕಾಯ್ದೆ. ಸೊ ಏನಪ್ಪ ಇದು, ಏನು ಯಾವ ನಿಯಮ ಇರ್ತವೆ ಅಂದರೆ ನೆನ್ಪಿಟ್ಕೊಳ್ಳಿ. ಇದು ನಿಗದಿತ ನಮೂನೆಯಲ್ಲಿ ಅಭ್ಯರ್ಥಿಯು ನಾಮ ಪತ್ರ ಸಲ್ಲಿಸಬೇಕು. ನೆಕ್ಸ್ಟು ಎರಡನೇದು, ಚುನಾವಣೆಗೆ ಸ್ಪರ್ಧಿಸಲವರು ಏನು ಮಾಡಬೇಕು, 50 ಜನ ಮತದಾರರನ್ನು ಸೂಚಿಸಬೇಕು. 50 ಜನ ಇಂಥರು ಇದ್ದಾರೆ ಅಂತಂದು ಮತದಾರನ ಅವರು ಸೂಚಿಸಬೇಕು. ಮತ್ತು ರಿಸರ್ವ್ ಬ್ಯಾಂಕ್ನಲ್ಲಿ 15,000 ರೂಪಾಯಿ ಇಡಲೇಬೇಕು, ಠೇವಣಿ ಇಡಲೇಬೇಕು. ಏನು ಹೇಳಿ, 50 ಜನ ಮತದಾರರನ್ನು ಸೂಚಿಸಬೇಕು, ನಿಗದಿತ ನಮೂನೆಯಲ್ಲಿ ನಾಮಪತ್ರ ಸಲ್ಲಿಸಬೇಕು, ಮತ್ತು 15,000 ರೂಪಾಯಿ ರಿಸರ್ವ್ ಬ್ಯಾಂಕ್ನಲ್ಲಿ FD ಇಡಲೇಬೇಕು, ಠೇವಣಿ ಇಡಲೇಬೇಕು. ಓಕೆನಾ. ಇದು ಅನ್ವಯಿಸುತ್ತೆ ಇತ್ತೀಚೆಗೆ. ಸೊ ಚುನಾವಣೆ ವಿವಾದ, ಏನಾದರೂ ಚುನಾವಣೆ ಸಂಬಂಧಪಟ್ಟಂತೆ ಏನಾರೇ ಸರಿ ಇಲ್ಲ, ಈ ರೀತಿ ಮಾಡಬೇಕು, ಆ ರೀತಿ ಮಾಡಬೇಕು, ಇವೆಲ್ಲ ವಿವಾದ ಎಷ್ಟನೇ ವಿಧಿ ಅಂದರೆ 71ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟು ವಿಚಾರಣೆ ನಡೆಸಿ ಅದು ಅಂತಿಮ ತೀರ್ಮಾನವಾಗಿರುತ್ತದೆ. ಓಕೆನಾ. 71ನೇ ವಿಧಿ ಸರಿನಾ. ಸೊ ರಾಷ್ಟ್ರಪತಿ ಚುನಾವಣೆ 1952 May 2 ಪ್ರಾರಂಭವಾಯಿತು. ನಿಮ್ಗೆ ಗೊತ್ತಿರುತ್ತೆ ಮೊದಲ ರಾಷ್ಟ್ರಪತಿ ಯಾರು, ಬಾಬು ರಾಜೇಂದ್ರ ಪ್ರಸಾದ್. ಸೊ ಎಲ್ಲರೂ ಆಗ್ತಾರೆ ಬಾಬು, ಭಾರತದ ಮೊದಲ ರಾಷ್ಟ್ರಪತಿ ಬಾಬು ರಾಜೇಂದ್ರ ಪ್ರಸಾದ್. ಓಕೆನಾ. ಸೊ ಬಾಬು ರಾಜೇಂದ್ರ ಪ್ರಸಾದ್ಗೆ ಪ್ರತಿಸ್ಪರ್ಧಿ ಆಗಿದ್ದವ್ರು ಯಾರು ಅಂತ ಆಗ್ತಾರೆ, ಯಾರಂತ ಆಗ್ತಾರೆ ಅವಾಗ. ಸೊ ಅದನ್ನು ಕೂಡ ನೆನ್ಪಿಟ್ಕೊಬೇಕಾಗುತ್ತೆ, ಡೀಪ್ ಓದಬೇಕಾಗುತ್ತೆ ಇತ್ತೀಚೆಗೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಡೀಪ್ ಓದಬೇಕಾಗುತ್ತೆ ವೀಕ್ಷಕರೇ. ಸೊ ಬಾಬು ರಾಜೇಂದ್ರ ಪ್ರಸಾದ್ ಪ್ರತಿಸ್ಪರ್ಧಿ ಇದ್ದರು ಯಾರು ಅಂದರೆ KT ಶಾ, ನೆನಪಿರಲಿ. ಓಕೆನಾ. ಸೊ ಸೆಕೆಂಡು ಕೂಡ ಇವರೇ ರಾಷ್ಟ್ರಪತಿ ಆಗ್ತಾರೆ ಬಾಬು ರಾಜೇಂದ್ರ ಪ್ರಸಾದ್, ಅವಾಗ ಪ್ರತಿಸ್ಪರ್ಧಿ ಎನ್ ದಾಸ್ ಇರ್ತಾರೆ. ಸೊ ಏನು ತಲೆ ಕೆಡಿಸ್ಕೊಂಡ್ಬಿಡಿ, ಮೊದಲ ಬಾರಿಗೆ ಬಾಬು ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿ ಆಗಿದ್ದಾರೆ. ಸೊ ಅವ್ರ ಪ್ರತಿಸ್ಪರ್ಧಿ ಆಗಿದ್ದವರು ಯಾರು ಅಂದ್ರೆ ಅವಾಗ KT ಶಾ. ಓಕೆನಾ, ನೆನಪಿರಲಿ. ಶೇಕಡ 83.31% ಮತದಾನ ಆಗಿತ್ತು, ಅವ್ರು ಪಡೆದದ್ದು ಯಾರು, ಬಾಬು ರಾಜೇಂದ್ರ ಪ್ರಸಾದ್. ಸೊ ನೆಕ್ಸ್ಟ್ ರಾಷ್ಟ್ರಪತಿ ಅಧಿಕಾರವಧಿ, ನಿಮಗೆ ಗೊತ್ತಿರೋ ರಾಷ್ಟ್ರಪತಿ ಅಧಿಕಾರವಧಿ ಎಷ್ಟು ವರ್ಷ ಇರುತ್ತೆ, 5 ವರ್ಷಗಳು ಇರ್ತವೆ. ಸೊ ಅದರು 56ನೇ ವಿಧಿ ಸೂಚಿಸುತ್ತೆ. ಓಕೆನಾ. ಸೊ ಅವರು 5 ವರ್ಷಕ್ಕಿಂತ ಮುಂಚಿತವಾಗಿಯೂ ಕೂಡ ರಾಜೀನಾಮೆ ಕೊಡ್ಬೋದು ಅಥವಾ ಅವರ ಅಧಿಕಾರ ಕಳೆದುಕೊಳ್ಬೋದು. ಸೊ ಅವರು ರಾಜೀನಾಮೆಗೆ ಯಾರು ನೀಡ್ತಾರೆ, ನೆನ್ಪಿಟ್ಕೊಳ್ಳಿ, ಅವರಿಗೆ ರಾಷ್ಟ್ರಪತಿ ರಾಜೀನಾಮೆಯನ್ನು ಉಪರಾಷ್ಟ್ರಪತಿಗೆ ನೀಡ್ತಾರೆ. ಓಕೆನಾ. ನೆಕ್ಸ್ಟ್, ಸೊ ಮತ್ತೆ ಮರು ಚುನಾವಣೆಗೆ ಅರ್ಹರಾಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಬಾಬು ರಾಜೇಂದ್ರ ಪ್ರಸಾದ್ ಆಗಿದ್ದಾರೆ, ಆ ರೀತಿ 2 ಬಾರಿ ಆಗಿದ್ದಾರಲ್ವಾ, 57 ಮತ್ತು 57. ಸೊ ಎಷ್ಟು ಬಾರಿ ಆದರೂ ಆಯ್ಕೆ ಆಗ್ಬೋದು. ಬಟ್ ಅಮೇರಿಕಾದ ರಾಷ್ಟ್ರಾಧ್ಯಕ್ಷರು 2 ಬಾರಿಗಿಂತ ಹೆಚ್ಚು ಬಾರಿ ಆಯ್ಕೆ ಆಗುವಂತಿಲ್ಲ, 2 ಲಾಸ್ಟ್ ಅವರಿಗೆ. ಓಕೆನಾ. ಸೊ ಇದು ಮರು ಚುನಾವಣೆಗೆ ಅರ್ಹತೆ 57ನೇ ವಿಧಿ ಸೂಚಿಸುತ್ತೆ. ಸಿಂಪಲ್ ಅನ್ಬಿಟ್ಕೊಳ್ಳಿ, ರಾಷ್ಟ್ರಪತಿಯು ಎಷ್ಟು ಬಾರಿ ಆದರೂ ಕೂಡ ಮರು ಆಯ್ಕೆ ಆಗ್ಬೋದು, ಆದರೆ ಅಮೇರಿಕದ ರಾಷ್ಟ್ರಾಧ್ಯಕ್ಷರು 2 ಬಾರಿಗಿಂತ ಹೆಚ್ಚು ಬಾರಿ ಆಯ್ಕೆ ಆಗುವಂತಿಲ್ಲ. ಈಗಾಯಿತು ಎಲ್ಲ ಚುನಾವಣೆ ನಡೆಸಿದ್ರೆ ಮತ್ತೆ ಅರ್ಹತೆ ಏನು, ಒಂದು ಅರ್ಹತೆ ಅಂತ ಇರಬೇಕು, ಒಂದು ಎಲಿಜಿಬಿಲಿಟಿ ಅಂತ ಇರಬೇಕಲ್ವಾ. ಸೊ ಅದು 58ನೇ ವಿಧಿ ಸೂಚಿಸುತ್ತೆ. ಏನಿಲ್ಲ, ಭಾರತೀಯ ನಾಗರಿಕರಾಗಿರ್ಬೇಕು ಅವರು. ಓಕೆನಾ. 35 ವರ್ಷ ವಯಸ್ಸಾಗಿರ್ಬೇಕು, ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. 30, 32, 36 ಅಂತ ಕೊಡ್ತಾನೆ ಎಕ್ಸಾಮಲ್ಲಿ, 35 ವರ್ಷ ಅವರಿಗೆ ವಯಸ್ಸಾಗಿರಬೇಕು. ಓಕೆನಾ. ಮತ್ತು ಲೋಕಸಭಾ ಸದಸ್ಯರು ಹೊಂದಿರೋ ಅರ್ಹತೆಗಳನ್ನು ಹೊಂದಿರಬೇಕು. ಮತ್ತು ಕೇಂದ್ರ ಯಾವುದೋ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ಜಾಬ್ ಮಾಡ್ತಾ ಇರಬಾರ್ದು, ಬಿಟ್ಟು ಪಟ್ಟಂತ ರಾಷ್ಟ್ರಪತಿ ಚುನಾವಣೆ ಹುದ್ದೆಗೆ ಅದಕ್ಕೆ ಅರ್ಹರಾಗಿರಬೇಕು. ಆ ರೀತಿಯೆಲ್ಲ
ಅರ್ಹತೆ ಇದ್ದೇವೆ. ಓಕೆನಾ? ನೆಕ್ಸ್ಟ್ ಆಮೇಲೆ ಅದು ಷರತ್ತು ಅಂತ ಇರುತ್ತೆ. ಸೊ ಏನಪ್ಪ ಅಂದರೆ ಈ ರೀತಿ ಇದನ್ನ ಪಾಲಿಸಲೇಬೇಕು ಅಂದ್ರೆ ಅದು ಹೇಳಿದ್ನಲ್ಲ ಆಗಲೇ, ಸಂಸತ್ತಿನ ಅಥವಾ ರಾಜ್ಯಶಾಸನ ಸಭೆಯ ಸದಸ್ಯರಾಗಿರ್ಬೋದು, ರಾಷ್ಟ್ರಪತಿ ಚುನಾವಣೆ ನಡೆಸಿ ಅವರು ಅರ್ಹತೆ ಆಗಿದ್ರು ಅಂದ್ರೆ, ಸೊ ಯಾವುದೇ ಅವರು ವಿಧಾನಸಭೆ ವಿಧಾನ ಪರಿಷತ್ ಅಥವಾ ಲೋಕಸಭೆ ರಾಜ್ಯಸಭೆ ಸದಸ್ಯರು ಆಗಿರಬಾರ್ದು. ಮತ್ತೆ ರಾಷ್ಟ್ರಪತಿ ಹುದ್ದೆಯಲ್ಲಿದ್ದಾಗ ಅವ್ರು ಯಾವುದೇ ಸೆಂಟ್ರಲ್ ಗೌರ್ಮೆಂಟ್ ಜಾಬ್, ಸ್ಟೇಟ್ ಗೌರ್ಮೆಂಟ್ ಜಾಬ್, ಫಾರ್ ಎಕ್ಸಾಂಪಲ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ ನಾನು, IAS ಇದ್ದೀನಿ, ಅವೆಲ್ಲ ಬಿಟ್ಟು ಬೇಗ ರಾಷ್ಟ್ರಪತಿ ಹುದ್ದೆಗೆ ಅಲಂಕರಿಸಬೇಕು, ಅವೆಲ್ಲ ಬಿಡಬೇಕು ಮತ್ತೆ ಬಂದಿರಬಾರ್ದು. ಓಕೆನಾ? ಸೊ ನೆಕ್ಸ್ಟ್ ಸಂಬಳ ಮತ್ತು ಸವಲತ್ತುಗಳು ಕೂಡ ಚೆನ್ನಾಗಿದೆ ಇವರಿಗೆ. ನನಗೆ ಇಲ್ಲಿ ಗೊತ್ತಿರೋ ಮಟ್ಟಿಗೆ 1.5 ಲಕ್ಷ ಅಂತ ತೋರಿಸ್ತದೆ. ಇದು ಯಾವಾಗಿಂದ ಅಂದರೆ 2008ರಲ್ಲಿ, ಈಗ ಎಷ್ಟು ಮೇ ಬಿ ಜಾಸ್ತಿ ಆಗಿರುತ್ತೆ, ಇದನ್ನು ಅಪ್ಡೇಟ್ ಆಗ್ತಾ ಇರಿ. ಬಟ್ ನಿವೃತ್ತಿ ಅಂತಾರೆ ಇವರು, 3 ಲಕ್ಷ ಪಿಂಚಣಿ ತಗೋತಾರೆ. ಓಕೆನಾ? ಸೊ ಮತ್ತೆ ರಾಷ್ಟ್ರಪತಿ ಭವನ ಇದು ನವದೆಹಲಿಯಲ್ಲಿದೆ. ಸೊ ಅವರ ಅಧಿಕೃತ ನಿವಾಸ ರಾಷ್ಟ್ರಪತಿ ಭವನ. ಸೊ ಇದನ್ನ ರೈಸಿನಾ ಹಿಲ್ಸ್ ಭವನ ಎಂದು ಕೂಡ ಕರೀತಾರೆ. ಇದು ಎಲ್ಲಿದೆ? ದೆಹಲಿಯಲ್ಲಿದೆ. ಮತ್ತೆ ರಾಷ್ಟ್ರಪತಿ ನಿವಾಸ ಇದು ಹಿಮಾಚಲ ಪ್ರದೇಶದ ಸಿಮ್ಲಾ ಚರಬ್ರ ಬಳಿ ಇದೆ. ಮತ್ತೆ ರಾಷ್ಟ್ರಪತಿ ನೀಲಿಯಂ ಇದು ತೆಲಂಗಾಣದ ಹೈದರಾಬಾದ್ನಲ್ಲಿದೆ. ಓಕೆನಾ? ಸೊ ಈ ರಾಷ್ಟ್ರಪತಿ ಭವನ ಎಡ್ವಿನ್ ಲೂಟಿಯನ್ಸ್ ಅಥವಾ ರೈಸಿನಾ ಹಿಲ್ಸ್ ಭವನ ಅಂತ ಕರೀತಾರೆ. ಯಾಕಂದ್ರೆ ಬ್ರಿಟನ್ ದೇಶದ ಎಡ್ವಿನ್ ಲೂಟಿಯನ್ಸ್ ವಾಸ್ತುಶಿಲ್ಪ ಪ್ರಕಾರ ಇದನ್ನ ಕಟ್ಟಿಸಿದ್ದಾನೆ. ಓಕೆನಾ? ಇದನ್ನು ಕೇಳ್ತಾನೆ, ರಾಷ್ಟ್ರಪತಿ ಭವನವು ಯಾರ ಕಾಲದಲ್ಲಿ ಆರಂಭ ಆಗಿತ್ತು? ಯಾರ ಗವರ್ನರ್ ಅಥವಾ ಸಾರಿ ಯಾರ ವೈಸ್ರಾಯ್ ಕಾಲದಲ್ಲಿ ಆರಂಭ ಆಗಿತ್ತು ಅಂದರೆ ಲಾರ್ಡ್ ಹಾರ್ಡಿಂಗ್. ಓಕೆನಾ? ಸೊ ಅವ್ರ ಕಾಲದಲ್ಲಿ ರಾಷ್ಟ್ರಪತಿ ಭವನ ನಿರ್ಮಾಣವಾಯಿತು. 1912ರಲ್ಲಿ ಆರಂಭವಾಗಿ 1929ರಲ್ಲಿ ಪೂರ್ಣಗೊಂಡಿತ್ತು. ಓಕೆನಾ? ನೆಕ್ಸ್ಟ್, ರಾಷ್ಟ್ರಪತಿ ಭವನದಲ್ಲಿ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಆದ ಸಿ ರಾಜಗೋಪಾಲಾಚಾರಿ ಅವರು ಈ ಭವನದಲ್ಲಿ ತಂಗಿದ ಮೊದಲ ಭಾರತೀಯರಾಗಿದ್ದಾರೆ. ಓಕೆನಾ? ನಂತರ ರಾಷ್ಟ್ರಪತಿಯಾಗಿ ಬಾಬು ರಾಜೇಂದ್ರ ಪ್ರಸಾದ್ ಅವರು ಕೂಡ ಮೊದಲ ರಾಷ್ಟ್ರಪತಿಯಾಗಿ ಏನು ಮಾಡಿದ್ದಾರೆ, ರಾಷ್ಟ್ರಪತಿ ಭವನ ಮರುನಾಮಕರಣ ಮಾಡಿ ಅವರು ಕೂಡ ಪ್ರವೇಶಿಸುತ್ತಾರೆ. ನೆಕ್ಸ್ಟ್, ಆಮೇಲೆ ಭಾರತದ ರಾಷ್ಟ್ರಪತಿಗೆ ಸಂಬಳ ಸವದಲು ಪಿಂಚಣಿ ಅವೆಲ್ಲ ಕೊಡ್ತಾರಲ್ಲ, ಅಲವೆನ್ಸಸ್, ಸ್ಯಾಲ್ರಿ, ಸುಮಾರು ಫೆಸಿಲಿಟೀಸ್ ಅವೆಲ್ಲ ಕೊಡ್ತಾರಲ್ಲ, ಸೊ ಎದರಿಂದ ಕೊಡ್ತಾರೆ ನೆನ್ಪಿಟ್ಕೊಳ್ಳಿ, ಭಾರತದ ಸಂಚಿತ ನಿಧಿ ಅಂದರೆ ಅಥವಾ ಕೇಂದ್ರ ಸಂಚಿತ ನಿಧಿ, ಕನ್ಸೋಲಿಡೇಟೆಡ್ ಫಂಡ್, ಕ್ರೋಢೀಕೃತ ನಿಧಿ ಅಥವಾ ಸಂಚಿತ ನಿಧಿ ಅಂತ ನೆನ್ಪಿಟ್ಕೊಳ್ಳಿ. ಸಾದಿಲ್ವರಿ ನಿಧಿ ಅಲ್ಲ. ಓಕೆನಾ? ಕನ್ಫ್ಯೂಸನ್ ಆಗಿಬಿಡಿ. ಸಂಚಿತ ನಿಧಿ ಅಥವಾ ಕ್ರೋಢೀಕೃತ ನಿಧಿ, ಅಥವಾ ಇನ್ನೂ ಕನ್ಫ್ಯೂಸನ್ ಆಯ್ತಂದರೆ ಸಿಂಪಲ್ ನೆನ್ಪಿಟ್ಕೊಳ್ಳಿ, ಕನ್ಸೋಲಿಡೇಟೆಡ್ ಫಂಡ್. ಓಕೆನಾ? ಅದರಿಂದ ಆಲ್ಮೋಸ್ಟ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ, ಪ್ರಧಾನಮಂತ್ರಿ, ಸಚಿವರು, ಆಮೇಲೆ ಆಡಿಟರ್ ಜನರಲ್ಲು, ಅಟಾರ್ನಿ ಜನರಲ್ಲು, ರಾಷ್ಟ್ರಪತಿ ಇವರಿಗೆಲ್ಲ ಕೊಡೋದು ಸಂಬಳ ಮತ್ತು ಸವಲತ್ತುಗಳು ಭಾರತ ಸಂಚಿತ ನಿಧಿಯಿಂದ ಅಲ್ಲಿಂದ ಅವರು ಪಡೀತಾರೆ ಸಂಬಳನ. ಓಕೆನಾ? ನೆಕ್ಸ್ಟ್, ಸೊ ಯಾರು ಪ್ರಮಾಣ ವಚನ ಬೋಧಿಸ್ತಾರೆ ಇವರಿಗೆ ಅಂದರೆ ನೆನ್ಪಿಟ್ಕೊಳ್ಳಿ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಇವರಿಗೆ, ಯಾರಿಗೆ, ರಾಷ್ಟ್ರಪತಿಗೆ ಪ್ರಮಾಣ ವಚನ ಬೋಧಿಸ್ತಾರೆ. ವಿಧಿ ಎಷ್ಟನೇ ವಿಧಿ ಅಂದರೆ 60ನೇ ವಿಧಿ. ಸೊ ಇನ್ ಕೇಸ್ ಇರಲಿಲ್ಲ, ಫಾರ್ ಎಕ್ಸಾಂಪಲ್ ಈಗ ಯಾರಿದ್ದಾರೆ, ಸೊ ಬೊಬ್ಡೆಗೆ ಚೇಂಜ್ ಆಗ್ತಾ ಇರ್ತಾರೆ, ಸೊ ಅವ್ರ ಬದಲು ಹಿರಿಯ ನ್ಯಾಯಾಧೀಶ ಅಂತ ಇರ್ತಾರೆ, ಅವರು ಪ್ರಮಾಣ ವಚನ ಬೋಧಿಸ್ತಾರೆ. ಓಕೆನಾ? ನೆಕ್ಸ್ಟ್, ಸೊ ಹಂಗಾಮಿ ರಾಷ್ಟ್ರಪತಿಗಳು ಕೂಡ ಇದೇ ರೀತಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶ ಅವ್ರ ಮುಖಾಂತರ ಪ್ರಮಾಣ ವಚನ ಸ್ವೀಕರಿಸಬೇಕು. ಇನ್ನೊಂದಿದೆ, ವೆರಿ ಇಂಪಾರ್ಟೆಂಟ್ ಇದೆ, ರಾಷ್ಟ್ರಪತಿ ಮಹಾಭಿಯೋಗ ಅಂತ ಕರೀತಾರೆ. ಇಂಪೀಚ್ಮೆಂಟ್ ಆಫ್ ಪ್ರೆಸಿಡೆಂಟ್ ಅಂದರೆ ಅವ್ರನ್ನ ತೆಗೆದುಹಾಕೋದು. ಸುಮ್ಮನೆ ತೆಗಿಯಾಕಂಗಿಲ್ಲ. ಈಗ ಹೆಂಗೆ ಫಾರ್ ಎಕ್ಸಾಂಪಲ್ MLA MPಗಳು ಕೆಲವೊಂದು ಭಾಳ ಸುಮಾರು ಕೇಸಸ್ ಆಗಿದೆವಲ್ಲಪ್ಪ, ಈಗ ಹೋಗಪ್ಪ ನೀನು ಇರಬೇಡ ಇಲ್ಲಿ, ಎಲ್ಲ ಅನಾಚಾರ ಇವೆಲ್ಲ ಮಾಡಿದೀಯಾ, ದುರಾಚಾರ ಅನಾಚಾರ ಎಲ್ಲ ಮಾಡಿದೀಯಾ, ನೀನು ರಿಸೈನ್ ಕೊಡಪ್ಪ ಅಂತ ಹೇಳಂಗಿಲ್ಲ ರಾಷ್ಟ್ರಪತಿಗೆ. ಕೊಡೋದು ಇಲ್ಲ ಅವರು, ನೀವು ಬಿಟ್ಟು ಹೋಗು ಅಂತ ಅಂದರೂ ಹೋಗಲ್ಲ. ಆ ರೀತಿ ಇಲ್ಲ, ತುಂಬ ಡಿಫ್ರೆಂಟ್ ಸಿಸ್ಟಮ್ ಇದೆ, ಒಂದೊಂದಕ್ಕೊಂದೊಂದು ಸಿಸ್ಟಮ್ ಥರ, ಎಲ್ಲದೂ ಅದೇ ಥರ ಇರಲ್ಲ. ಸೊ ಡಿಫ್ರೆಂಟ್ ಸಿಸ್ಟಮ್ ಇರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, 61ನೇ ವಿಧಿ ರಾಷ್ಟ್ರಪತಿ ಮಹಾಭಿಯೋಗ. ಓಕೆನಾ? ಸೊ 61ನೇ ವಿಧಿ ಇದು ಯಾರಿಂದ ಎರವಲು ಪಡೆಯಲಾಗಿದೆ ಅಂದರೆ ನೆನ್ಪಿಟ್ಕೊಳ್ಳಿ, USA ಅಮೇರಿಕ ಸಂಯುಕ್ತ ಸಂಸ್ಥಾನದಿಂದ ಎರವಲು ಪಡೆಯಲಾಗಿದೆ. ರೀಸೆಂಟ್ ಎಕ್ಸಾಮಲ್ಲಿ ಕೇಳಿದ ಅನಿಸುತ್ತೆ, 2021 FDA ಕೇಳಿದ್ದಾನೆ. ಸೊ ಮಹಾಭಿಯೋಗ ಏನಂದರೆ, ಇವರು ರಾಷ್ಟ್ರಪತಿ ತೆಗಿಬೇಕು ಸರಿ ದುರ್ನಡತೆ ಮಾಡ್ತಿದ್ದಾರೆ ಅಂದರೆ, ಸೊ ಇದ್ರ ಥರ ದುರ್ನಡತೆ ಇದೆ, ಸರಿ ವರ್ಕ್ ಅಧಿಕಾರ ಮಾಡ್ತಾ ಇಲ್ಲ, ಸರಿ ಕಾರ್ಯನಿರ್ವಹಿಸ್ತಾರೆ ಅಂದರೆ ಅವ್ರನ್ನ ಪದಚ್ಯುತಿಗೊಳಿಸ್ಬೋದು ಮಹಾಭಿಯೋಗ ರೂಪದಿಂದ. ಓಕೆ? ಸೊ ಏನಪ್ಪ ಅಂದರೆ ನೆನ್ಪಿಟ್ಕೊಳ್ಳಿ,
ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಅವರ ವಿರುದ್ಧ ಆಪಾದನೆಗೆ ಸಂಬಂಧಿಸಿದಂತೆ ಪ್ರಸ್ತಾವನೆ ಮಂಡಿಸಬೇಕು. ಲೋಕಸಭೆಗಾದರೂ ಮಂಡಿಸಬಹುದು ಫಸ್ಟು, ರಾಜ್ಯಸಭೆಯಲ್ಲಾದರೂ ಮಂಡಿಸಬಹುದು. ಬಟ್ ಉಪರಾಷ್ಟ್ರಪತಿಗೆ ಮೊದಲು ರಾಜ್ಯಸಭೆಯಲ್ಲಿ ಮಂಡಿಸಬೇಕು, ನೆನ್ಪಿಟ್ಕೊಳ್ಳಿ. ರಾಷ್ಟ್ರಪತಿಗೆ ಮಹಾಭಿಯೋಗದ ಮಸೂದೆ ಅಂದರೆ ಫಾರ್ ಎಕ್ಸಾಂಪಲ್ ಪ್ರಸ್ತಾಪ ಅಂದರೆ ತೆಗೆದಾಕಬೇಕು ಇವ್ರನ್ನ ಅಂತ ಲೋಕಸಭೆಯಲ್ಲಾದರೂ ಮಂಡಿಸ್ಬೋದು, ರಾಜ್ಯಸಭೆಯಲ್ಲಾದರೂ ಮಂಡಿಸ್ಬೋದು ರಾಷ್ಟ್ರಪತಿಗೆ. ಬಟ್ ಉಪರಾಷ್ಟ್ರಪತಿಗೆ ಇದೆಯಲ್ಲ ವೈಸ್ ಪ್ರೆಸಿಡೆಂಟ್, ಓನ್ಲಿ ಫಸ್ಟ್ ರಾಜ್ಯಸಭೆಯಲ್ಲಿ ಮಂಡಿಸಬೇಕು. ಓಕೆನಾ? ಸೊ ಇಲ್ಲಿ ಇಲ್ಲಿ ಏನು ಮಾಡ್ತಾರೆ, ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಅವರ ವಿರುದ್ಧ ಇವ್ರನ್ನ ತೆಗಿಬೇಕಂತ, ಅಥವಾ ಯಾವುದಾದ್ರೂ ಒಂದು ಲೋಕಸಭೆಯಲ್ಲಿ ಮಂಡಿಸ್ಬೋದು, ರಾಜ್ಯಸಭೆಯಲ್ಲಿ ಮಂಡಿಸ್ಬೋದು ರಾಷ್ಟ್ರಪತಿದು. ಸೊ ಮಂಡಿಸ್ತಾರೆ, ಆವಾಗ 1/4 ಸೈನ್ ಇರಲೇಬೇಕು. ಓಕೆನಾ? ಸೊ ಆ ಸದನದ ಅಂದರೆ ಮೀನ್ಸ್ ಇಬ್ಬರಿಂದ ಸಂಸತ್ತಿನಿಂದ ಒಟ್ಟು ಸದಸ್ಯರ 1/4 ಸದಸ್ಯರ ಸಹಿಯಾಗಿರಬೇಕು. ಈ ಸೂಚನೆಯನ್ನು ಏನು ಮಾಡ್ತಾರೆ, ರಾಷ್ಟ್ರಪತಿ ಕಳಿಸ್ತಾರೆ. ಅವರು 14 ದಿನಗಳ ನಂತರ ಮಹಾಭಿಯೋಗವನ್ನು ಕೈಗೆತ್ತಿಕೊಳ್ಬೇಕು. ಅವರೇನು ರಿಪ್ಲೈ ಮಾಡಲಿಲ್ಲ ಏನಿಲ್ಲ ಅಂದರೆ ಬೇಗ ಪಟ್ ಅಂತ ಅದನ್ನು ತಗೊಂತಾರೆ. ಅವಾಗ ಅದನ್ನು ತಗೊಂಡ್ಬಿಟ್ಟು ಸದನದ 2/3 ಭಾಗದಷ್ಟು ಸದಸ್ಯರ ಬೆಂಬಲ ಇರಬೇಕು. ಸುಮ್ಮನೆ ಸುಮ್ಮನೆ ತೆಗೆಂಗಿಲ್ಲ, ಬೆಂಬಲ ಇರಬೇಕು. ಏನಕ್ಕೆ ತೆಗಿಬೇಕು, ಏನಕ್ಕೆ ಬೇಕು, ಕೆಲವರು ಇಷ್ಟ ಇರ್ತಾರೆ. ಈಗ ದುರ್ನಡತೆ ಮಾಡಿದ ಇಲ್ಲಪ್ಪ, ಅವ್ನು ದುರ್ನಡತೆ ಮಾಡಿದ್ರು ಕೂಡ ಚೆನ್ನಾಗಿದ್ದಾನೆ, ದುರ್ನಡತೆ ಮಾಡಿದ್ರು ಕೂಡ ಅವ್ನು ತಪ್ಪು ಮಾಡಿಲ್ಲ ಅಂತ ಇನ್ನೂ ಕೆಲವರು ಇರ್ತಾರೆ. ನೋಡಿ, ಫಾರ್ ಎಕ್ಸಾಂಪಲ್ ಪಾರ್ಲಿಮೆಂಟಲ್ಲಿ 545 ಸದಸ್ಯರು ಅಂದರೆ 545 ಸದಸ್ಯರಲ್ಲಿ ಬರಲ್ಲ, ಗೊತ್ತಾ? ಸೊ 300 ಇರ್ತಾರೆ, 320 ಇರ್ತಾರೆ, 325 ಇರ್ತಾರೆ, ಅಥವಾ 500 ಜನ ಇರ್ತಾರೆ. ಸೊ ಡಿಫ್ರೆನ್ಸಸ್ ಇರುತ್ತೆ. ಸೊ ಏನು ಮಾಡ್ತಾರೆ, 2/3 ಭಾಗದಷ್ಟು ಬೆಂಬಲ ಇರಲೇಬೇಕು. ಕಮ್ಮಿನೂ ಆಗಂಗಿಲ್ಲ, ಜಾಸ್ತಿ ಆಗ್ಬೋದು ಬಟ್ ಕಮ್ಮಿ ಆಗಂಗಿಲ್ಲ. ಕಮ್ಮಿ ಆಗಲಿಲ್ಲ ಅಂದರೆ ಸೊ ಅದು ಇಲ್ಲ, ಅದೇನು ವಿಶ್ವಾಸ ಅಂತಾರಲ್ಲ, ವಿಶ್ವಾಸ ಇಲ್ಲ ರಾಷ್ಟ್ರಪತಿ ತೆಗೆಯೋದು. ಅವಾಗ ಏನು ಮಾಡ್ತಾರೆ, ಪಟ್ ಅಂತ ಇದು ಸರಿ ದುರ್ನಡತೆ ಮಾಡಿದರೆ ಈ ಥರ ಕೆಲಸ ಕರೆಕ್ಟಾಗಿ ಕಾರ್ಯನಿರ್ವಹಿಸ್ತಲ್ಲ ಅಂತಂದು ಏನು ಮಾಡ್ತಾರೆ, ಪಾರ್ಲಿಮೆಂಟು 2/3 ಸದಸ್ಯರ ಬೆಂಬಲ ಬಂತು ಅಂದರೆ ಪಟ್ ಅಂತ ಅವ್ರನ್ನ ಮಹಾಭಿಯೋಗ ಮಾಡ್ಬೋದು. ಬಟ್ ಅದಕ್ಕೆ ಆದ, ಬಟ್ ಇಲ್ಲಿವರೆಗೂ ಮಾಡಿಲ್ಲ, ಮಾಡಬಾರ್ದು ವೀಕ್ಷಕರು. ಯಾಕಂದರೆ ನಮ್ಮ ದೇಶದ ಘನತೆ, ಗೌರವ, ಮಾನ ಮರ್ಯಾದೆ ಪ್ರಶ್ನೆ ಅಲ್ವಾ? ಸೊ ಇಂಪೀಚ್ಮೆಂಟ್ ಮಾಡಿದ್ರೆ ಏನಿದೆ ಕತೆ, ಒಂದು ಒಳ್ಳೆ ಹುದ್ದೆ ಇರುತ್ತದೆ, ಟಾಪ್ ಹುದ್ದೆ ಅಲ್ವಾ ರಾಷ್ಟ್ರಪತಿ. ಸೊ ಅವ್ರನ್ನೆಲ್ಲ ಇಂಪೀಚ್ಮೆಂಟ್ ಮಾಡ್ಕೊಂಡ್ರೆ ಯಾವ ರೀತಿ ನೀವು ಇಲ್ಲಿ ಗೌರ್ಮೆಂಟ್ ನಿರ್ವಹಣೆ ಮಾಡ್ತೀರಾ ಅಂತ ಅದರ್ಸ್ ಕಂಟ್ರೀಸ್ ಬೈತಾರೆ ನಮಗೆ ಅಲ್ವಾ? ಸೊ 2/3 ಬೆಂಬಲ ಸಿಕ್ತು ಅವ್ರನ್ನ, ಅಗತ್ಯವಾಗಿದೆ, ಅಲ್ಲಿಂದ ಅವ್ರನ್ನ ತೆಗಿಬೋದು. ಬಟ್ ಇಲ್ಲಿವರೆಗೂ ಭಾರತದಲ್ಲಿ ಯಾವುದೇ ಮಹಾಭಿಯೋಗ ಆಗಿಲ್ಲ, ಆಗಬಾರ್ದು. ಓಕೆನಾ? ಸೊ ಇದೊಂದು ನೆನ್ಪಿಟ್ಕೊಳ್ಳಿ, ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರ್ಯಾರಿರ್ತಾರೆ ಅಂತ ಹೇಳಿದೆ, ಲೋಕಸಭೆ ಸದಸ್ಯರು, ರಾಜ್ಯಸಭಾ ಸದಸ್ಯರು, ಸಾರಿ ಲೋಕಸಭಾ ಚುನಾಯಿತ ಸದಸ್ಯರು, ರಾಜ್ಯಸಭಾ ಚುನಾಯಿತ ಸದಸ್ಯರು ಮತ್ತು ವಿಧಾನಸಭೆ ಚುನಾಯಿತ ಸದಸ್ಯರು ಮತ್ತು ಕೇಂದ್ರಾಡಳಿತ ಪ್ರದೇಶ ದೆಹಲಿ ಮತ್ತು ಪಾಂಡಿಚೇರಿ ಚುನಾಯಿತ ಸದಸ್ಯರು ಇರುತ್ತಂತ ಹೇಳಿದ್ದೆ ಚುನಾವಣೆಯಲ್ಲಿ. ಬಟ್ ಮಹಾಭಿಯೋಗದಲ್ಲಿ ಒಬ್ಬರು ಮಾತ್ರ ಇರಲ್ಲ, ಯಾರಂದರೆ ಅವರೇ ವಿಧಾನಸಭೆ, ರಾಜ್ಯದ ವಿಧಾನಸಭೆ ಚುನಾಯಿತ ಸದಸ್ಯರು ಇರಲ್ಲ, ಇರೋಂಗೆ ಇಲ್ಲ, ಕೇಳ್ತಾನೆ ಎಕ್ಸಾಮಲ್ಲಿ. ಸೊ ರಾಷ್ಟ್ರಪತಿ ಚುನಾವಣೆಯಲ್ಲಿ ಇವ್ರು ಇರ್ತಾರೆ, ಇವ್ರು ಇರಲ್ಲ. ಅಂದರೆ ರಾಷ್ಟ್ರಪತಿ ಮಹಾಭಿಯೋಗದಲ್ಲಿ ಇವರು ಈ ಕೆಳಗಿನಲ್ಲಿ ಯಾರು ಇರುವುದಿಲ್ಲ ಅಂತ ಕೇಳ್ತಾನೆ. ರಾಜ್ಯಸಭಾ ಸದಸ್ಯರು, ಲೋಕಸಭಾ ಸದಸ್ಯರು, ನಾಮಕರಣ ಸದಸ್ಯರು, ರಾಜ್ಯದ ವಿಧಾನಸಭಾ ಚುನಾಯಿತ ಸದಸ್ಯರು, ಯಾರಂತ ಆಗ್ತೀರಾ? ವಿಧಾನಸಭಾ ಚುನಾಯಿತ ಸದಸ್ಯರು ಭಾಗವಹಿಸಲ್ಲ, ನೆನ್ಪಿಟ್ಕೊಳ್ಳಿ. ಸೊ ಯಾರ್ಯಾರಿರ್ತಾರೆ ಅಂದರೆ, ಮಹಾಭಿಯೋಗ ಟೈಮಲ್ಲಿ ಯಾರ್ಯಾರಿರ್ತಾರೆ ನೆನ್ಪಿಟ್ಕೊಳ್ಳಿ, ಸಂಸತ್ತಿನ ಎಲ್ಲ ಸದಸ್ಯರು ಮೀನ್ಸ್ ಲೋಕಸಭೆ ಮತ್ತು ರಾಜ್ಯಸಭೆ ಚುನಾಯಿತ ಸದಸ್ಯರು ಇರ್ತಾರೆ. ಮತ್ತು ನಾಮಕರಣ ಮಾಡಿರ್ತಾರೆ ಗೊತ್ತಾ, 12 ಜನ ರಾಷ್ಟ್ರಪತಿಗಳು, ಸಮಾಜ ಸೇವೆ, ಕ್ರೀಡೆ, ಕಲೆ, ಅದಕ್ಕೆ ಸಂಬಂಧಪಟ್ಟಂತೆ ನಾಮಕರಣ ಮಾಡಿರ್ತಾರೆ 12 ಜನನ. ಸೊ ಅವರು ಕೂಡ ಭಾಗವಹಿಸ್ಬೋದು ಯಾವಾಗ, ಇಂಪೀಚ್ಮೆಂಟ್ ಟೈಮಲ್ಲಿ. ಸೊ ಸಂಸತ್ತಿನ ಸದಸ್ಯರು ಮತ್ತು ನಾಮಕರಣ ಸದಸ್ಯರು ಮಹಾಭಿಯೋಗದ ಟೈಮಲ್ಲಿ ಭಾಗವಹಿಸ್ಬೋದು, ಆದರೆ ರಾಜ್ಯದ ವಿಧಾನಸಭೆ ಚುನಾಯಿತ ಸದಸ್ಯರು ಭಾಗವಹಿಸೋಂಗಿಲ್ಲ. ಸರಿನಾ? ನೋಟೆಡ್. ಮತ್ತು ಕೇಂದ್ರಾಡಳಿತ ಪ್ರದೇಶದ ಸದಸ್ಯರು ಕೂಡ ಭಾಗವಹಿಸೋಂಗಿಲ್ಲ. ಓಕೆನಾ? ನೆಕ್ಸ್ಟ್, ರಾಷ್ಟ್ರಪತಿ ಚುನಾವಣೆ ಅವ್ರ ಹುದ್ದೆ ಖಾಲಿ ಆದಾಗ ಯಾರು ನಿರ್ವಹಿಸ್ತಾರೆ, ಉಪರಾಷ್ಟ್ರಪತಿ ನಿರ್ವಹಿಸ್ತಾರೆ. ಉಪರಾಷ್ಟ್ರಪತಿನೇ ಇಲ್ಲ ಅಂದರೆ ಯಾರು ನಿರ್ವಹಿಸ್ತಾರೆ, ಪ್ರಧಾನಮಂತ್ರಿನ, ಉಪರಾಷ್ಟ್ರಪತಿನ, ಅಥವಾ ಬೇರೆ ಅಟಾರ್ನಿ ಜನರಲ್ ಯಾರು ಇರ್ತಾರೆ? ಸೊ ನೆನ್ಪಿಟ್ಕೊಳ್ಳಿ, ರಾಷ್ಟ್ರಪತಿನೂ ಇಲ್ಲ ಇಲ್ಲದಾಗ ರಾಜೀನಾಮೆ ಕೊಟ್ಟು ಅಥವಾ ಹೊರ ದೇಶಕ್ಕೆ ಹೋದಾಗ ಉಪರಾಷ್ಟ್ರ ನಿರ್ವಹಿಸ್ತಾರೆ. ರಾಷ್ಟ್ರಪತಿನೂ ಇಲ್ಲ, ಉಪರಾಷ್ಟ್ರಪತಿನೂ ಇಲ್ಲದಾಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಅಧಿಕಾರ ವಹಿಸ್ತಾರೆ ಅವ್ರ ಅವರ ಸ್ಟೇಜ್ಗೆ, ಅಂದರೆ ಸಾರಿ ಅವರ ಹುದ್ದೆಗೆ. ಓಕೆನಾ? ಸೊ 62ನೇ ವಿಧಿ ಏನು ಹೇಳುತ್ತೆ, ರಾಷ್ಟ್ರಪತಿ ಹುದ್ದೆ ಖಾಲಿ ಆದಾಗ ಚುನಾವಣೆ ನಡೆಸೋದು. ಸೊ ಅವರೆಲ್ಲರ ಡೆತ್ ಆದರೆ, 5 ವರ್ಷ ಅಧಿಕಾರ ಇದೆ ಅಂತ ಇರುತ್ತಲ್ಲ, ಅವರೆಲ್ಲ ಒಳಗಡೆ 5 ವರ್ಷ ಮುಗಿಯೋ ಒಳಗಡೆ ಡೆತ್ ಆದರೆ, ಅಥವಾ ಏನೋ ಒಂದು ರಾಜೀನಾಮೆ ಕೊಟ್ಟರೆ, ಅಥವಾ ಏನು ಮಾಡಬೇಕು,
ಇಮ್ಮಿಡಿಯೇಟ್ ಆಗಿ ಆರು ತಿಂಗಳೊಳಗೆ ಚುನಾವಣೆ ನಡೆಸಲೇಬೇಕು. ಓಕೆನಾ? ನಡೆಸಲೇಬೇಕು, ಇಮ್ಮಿಡಿಯೇಟ್ ಆಗಿ ನಡೆಸಬೇಕು. ಓಕೆ. ಸುಮ್ಮಿಡಿಯೇಟ್ ಆಗಿ ಆರು ತಿಂಗಳೊಳಗೆ ಚುನಾವಣೆ ನಡೆಸ್ತಾರೆ, ಮತ್ತೆ ಮರುನಾಮಕರಣ ಮಾಡ್ತಾರೆ. ಸೊ ಓಕೆನಾ? ಇದಿಷ್ಟು ರಾಷ್ಟ್ರಪತಿ ಬಗ್ಗೆ. ನೆಕ್ಸ್ಟ್ ಅಧಿಕಾರಗಳು, ಅವ್ರ ಕಾರ್ಯಗಳ ಬಗ್ಗೆ ಹೇಳ್ತೀರಿ. ಓಕೆನಾ? ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ನೋಟಿಫಿಕೇಶನ್ ಆನ್ ಅಂತ ಕೊಡಿ. ಶುಭವಾಗಲಿ, ಶುಭ ದಿನ. ಥ್ಯಾಂಕ್ ಯು. ಇದೇ ಥರನೇ ಆದಷ್ಟು ವೀಡಿಯೋ ಶೇರ್ ಮಾಡಿ. ನಾನು ಹೇಳಿದ್ದೆನಲ್ಲ, ಫ್ರೀ ಇದ್ದಾಗ ಆರಾಮಾಗಿದ್ದಾಗ ನೋಡಿ ವೀಡಿಯೋ. ಓಕೆ, ಥ್ಯಾಂಕ್ ಯು.